ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ದಿನ ತುಂಬ ಶಕ್ತಿದಾಯಕವಾದ ಒಂದು ಮಂತ್ರ ಹಾಗೂ ಮುದ್ರೆಯನ್ನು ಶೇರ್ ಮಾಡ್ತಾ ಇದ್ದೀನಿ. ತುಂಬ ದುಃಖದಲ್ಲಿದ್ದಾಗ, ತುಂಬ ಹಣಕಾಸಿನ ಅವಶ್ಯಕತೆ ಇದ್ದಾಗ ಈ ಮಂತ್ರವನ್ನು ತಪ್ಪದೇ ನಂಬಿಕೆ ಇಟ್ಟು ನೀವು ಪಠಣೆ ಮಾಡೋದ್ರಿಂದ ಈ ಮಂತ್ರ ಮುಗಿಯುವಷ್ಟರಲ್ಲೇ ಶುಭ ಸುದ್ದಿಯನ್ನು ಕೇಳ್ತೀರ. ಸಾಕಷ್ಟು ಜನಕ್ಕೆ ಶತ್ರುಗಳ ಬಾಧೆ ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ. ಆ ಶತ್ರುಗಳು ಅನ್ನೋರು ಹೊರಗಡೆಯಿಂದ ಎಲ್ಲೂ ಬರೋದಿಲ್ಲ, ನಮ್ಮವರೇ, ನಮ್ಮ ಮನೆಯಲ್ಲೇ ಅಥವಾ ನಮ್ಮ ಸಂಬಂಧಿಕರೇ ಯಾರೇ ಆಗಿರಬಹುದು, ನಮ್ಮ ಒಂದು ಏಳಿಗೆಯನ್ನು ಕಂಡು ತುಂಬ ಅಸೂಯೆ ಪಡ್ತಾ ಇರ್ತಾರೆ. ನಮ್ಮ ಒಂದು ನೋವನ್ನು ಯಾವಾಗಲೂ ನೋಡಬೇಕು ಅನ್ನುವ ಆಸೆ ಅವ್ರಿಗಿರುತ್ತೆ. ಆದರೆ ಮೇಲೆ ಮಾತ್ರ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ನಮ್ಮ ಶ್ರೇಯಸ್ಸು ಕೋರುವ ರೀತಿಯಲ್ಲೇ ಮಾತಾಡ್ತಾ ಇರ್ತಾರೆ ಸ್ನೇಹಿತರೆ. ಆದರೆ ಒಳಗೊಳಗೆ ತುಂಬ ಕುತಂತ್ರಗಳನ್ನು ಮಾಡ್ತಾ ಇರ್ತಾರೆ. ಮತ್ತು ಇಷ್ಟು ಅಭಿವೃದ್ಧಿ ಕಾಣ್ತಾ ಇದ್ದಾರೆ, ಇವರು ನಮಗಿಂತ ಕಡಿಮೆ ಸಂಬಳ ತಗೊಳ್ತಾ ಇದ್ದಾರೆ, ನಮಗಿಂತ ತುಂಬ ಸ್ಥಿತಿವಂತರೆ ಏನೂ ಇಲ್ಲ, ಆದ್ರೂ ನಮಗಿಂತ ಯಾಕೆ ತುಂಬ ಚೆನ್ನಾಗಿದ್ದಾರೆ ಅಂತಂದ್ಬಿಟ್ಟು ಅವರು ಮನಸ್ಸಲ್ಲೇ ನಮ್ಮ ಬಗ್ಗೆ ತುಂಬ ಒಂದು ಕೆಟ್ಟ ಆಲೋಚನೆಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಅದರಿಂದ ನಮಗೆ ಜಾಸ್ತಿ ಎಫೆಕ್ಟ್ ಅನ್ನೋದು ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಅದಕ್ಕೆ ನಾವು ಈ ಶತ್ರುಗಳ ಒಂದು ಕುತಂತ್ರಕ್ಕೆ ಬಲಿಯಾಗದೆ ಈ ಮುದ್ರೆ ಹಾಗೂ ಈ ಮಂತ್ರವನ್ನು ಯಾವುದಕ್ಕೆಲ್ಲ ಪಠಣೆ ಮಾಡಿದ್ರೆ ನಮ್ಮನ್ನು ನರಸಿಂಹ ಸ್ವಾಮಿ ಲಕ್ಷ್ಮೀ ಸಮೇತ ಕಾಪಾಡ್ತಾನೆ ಅನ್ನೋದು ಈ ಮುದ್ರೆ ಈ ಮಂತ್ರ ಹೇಳುತ್ತೆ ಸ್ನೇಹಿತರೆ. ತುಂಬ ಜನಕ್ಕೆ ಎಷ್ಟು ಹಣಕಾಸಿನ ಸಮಸ್ಯೆ ಇರುತ್ತೆ ಹಾಗೂ ತುಂಬ ಶತ್ರುಗಳ ಭಯ ಕೂಡ ಇರುತ್ತೆ. ಅದಕ್ಕೂ ಮುಂಚೆ ಸವಿತಾ ಅಂತಂದ್ಬಿಟ್ಟು, ಅಕ್ಕ ನಮಸ್ತೆ, ಅಮ್ಮನೂ ತುಂಬ ಪವರ್ಫುಲ್ ಅಕ್ಕ ನಿಜ ಅಂತ ಹೇಳಿದ್ದಾರೆ. ನಿಮಗೂ ಕೂಡ ಕೋಟಿ ಕೋಟಿ ಧನ್ಯವಾದಗಳು, ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ. ತುಂಬ ಹೃದಯದ ಧನ್ಯವಾದಗಳು ಸಿಸ್ಟರ್. ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ. ನಮಗೆ ತುಂಬ ಹಣಕಾಸಿನ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ, ಶತ್ರುಗಳ ಭಯ, ಹಾಗೆ ಯಾವಾಗಲೂ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಅಭಿವೃದ್ಧಿಗೆ ತುಂಬ ತೊಂದರೆಯನ್ನು ಕೊಡುತ್ತಿದ್ದರೆ ಈ ಮುದ್ರೆ ಹಾಕುತ್ತಾ ಈ ಮಂತ್ರವನ್ನು ಪಠಿಸಿ ಸ್ನೇಹಿತರೆ. ತುಂಬ ಜನ ಕೆಲಸದ ಪಕ್ಕದಲ್ಲಿ ಅಂದರೆ ಕೆಲಸದಲ್ಲಿ ಅವರ ಮೇಲಾಧಿಕಾರಿಗಳಿರಬಹುದು ಅಥವಾ ಕೊಲೀಗ್ಸ್ ಇರಬಹುದು, ಮನೆಯ ಹತ್ತಿರ ಆದರೆ ಅಕ್ಕಪಕ್ಕದಲ್ಲಿರಬಹುದು, ಯಾರೇ ಆಗಿರಬಹುದು, ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ ತುಂಬ ತೊಂದರೆಯನ್ನು ಕೊಡ್ತಾ ಇರ್ತಾರೆ. ಅದರಿಂದ ತುಂಬ ನೋವು ಪಡ್ತಾ ಇದ್ದರೆ ಈ ಮುದ್ರೆ ಹಾಕುತ್ತಾ ಮಂತ್ರವನ್ನು ಪಠಿಸಿ ಸುಮಾರು ಜನಕ್ಕೆ ನಾವು ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತನೂ ಇದು ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತಾ ಅಂತಂದ್ಬಿಟ್ಟು ಕ್ವಶನ್ನು ಬರ್ತಾ ಇದೆ. ಅಂದರೆ ಅವ್ರಿಗೆ ಡೌಟ್ ಬರ್ತಾ ಇದೆ. ಡೌಟ್ ಬರೋರು ಯಾರು ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಡೌಟ್ ಬಂದರೆ ನಿಮಗೆ ರಿಸಲ್ಟ್ ಅನ್ನೋದು ತಂದುಕೊಡಲ್ಲ. ಯಾವುದೇ ಒಂದು ಮಾಡಿದ್ರೂ ನಮ್ಮ ಮನಸ್ಸಿನಿಂದ ನಾವು ಶ್ರದ್ಧಾಭಕ್ತಿ ನಂಬಿಕೆಯಿಂದ ನಾವು ಇದನ್ನು ಮಾಡಿಕೊಂಡ್ರೆ ತಪ್ಪದೇ ನಮಗೆ ನಾವು ಏನೇ ಕಷ್ಟ ಇದ್ರೂ ಅದರಿಂದ ಹೊರಗೆ ಬರ್ತೀವಿ. ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಮಂತ್ರ. ಓಂ ರಮ ನರಸಿಂಹಾಯ ಶತ್ರುಬಲ ವಿದೀರ್ಣಾಯ ನಮಃ. ನರಸಿಂಹ ಸ್ವಾಮಿ ಲಕ್ಷ್ಮಿ ಇಬ್ಬರ ಒಂದು ಶಕ್ತಿದಾಯಕವಾದ ಒಂದು ಮಂತ್ರ ಸ್ನೇಹಿತರೆ. ಇದನ್ನು ನೀವು ಮುದ್ರೆ ಹಾಕುತ್ತಾ ಪಠಿಸಬೇಕು. ಎಷ್ಟು ಬಾರಿ ಹೇಳಿದ್ರೆ ತುಂಬ ಶ್ರೇಯಸ್ಕರ ಅಂದರೆ 9, 11 ಅಥವಾ 48 ಬಾರಿ ನೀವು ಇದನ್ನು ಮುದ್ರೆ ಹಾಕುತ್ತಾ ಅಥವಾ 5 ನಿಮಿಷ ಈ ಮುದ್ರೆ ಹಾಕುವಾಗ ಸಮಯ ಇಟ್ಟು ನೀವು 5 ನಿಮಿಷದಲ್ಲಿ ಎಷ್ಟು ಬಾರಿ ಪಠಿಸಬೇಕು ಅಂತ ನಿಮಗೆ ಮನಸ್ಸಾಗುತ್ತೋ ಅಷ್ಟು ಬಾರಿ ಪಠಿಸಿ ಮಂತ್ರ ಮುಗಿಯುವಷ್ಟರಲ್ಲೇ ನಿಮಗೆ ಒಂದು ಸಮಾಧಾನ ಅನ್ನೋದು ಸಿಗುತ್ತೆ. ತುಂಬ ಜನಕ್ಕೆ ಮನಸ್ಸಿನಲ್ಲಿ ಎಷ್ಟೋ ಗೊಂದಲಗಳಿರುತ್ತೆ, ತುಂಬ ಸಮಾಧಾನವಾಗಿ ನೀವು ಶಾಂತಯುತರಾಗಿ ಆಗೋದಕ್ಕೆ ಈ ಮುದ್ರೆ ಮಂತ್ರ ತುಂಬ ಸಹಾಯ ಮಾಡುತ್ತೆ ಸ್ನೇಹಿತರೆ. ಯಾಕಂದರೆ ಶತ್ರುಗಳಿಂದ ನಾವು ತುಂಬ ಬಾಧೆ ಪಡ್ತಾ ಇದ್ದೀವಿ, ಆರ್ಥಿಕ ಸಮಸ್ಯೆ ಬಾಧೆ ಪಡ್ತಾ ಇದ್ದೀವಿ ಅಂದರೆ ಅದರಿಂದ ನಾವು ಹೊರಗೆ ಬರುವ ಒಂದು ಮುದ್ರೆ ಮಂತ್ರ ನಮಗೆ ಸಿಕ್ಕಿದೆ ಅಂದರೆ ಅದು ನಮ್ಮ ಅದೃಷ್ಟ ಅಂತಲೇ ಹೇಳಬಹುದು. ತಪ್ಪದೇ ಇದನ್ನು ನೀವು ಕೂಡ ಫಾಲೋ ಮಾಡಿ ನಿಮ್ಮ ಎಲ್ಲ ಕಷ್ಟಗಳನ್ನು ಹಾಗೂ ನಿಮ್ಮ ಒಂದು ಬಾಧೆ ತೊಂದರೆಗಳನ್ನು ದೂರ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.